ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನೆಲ್ ಗರ್ಲ್ ಟಾಕ್ ಇನ್ ಕನ್ನಡ. ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನನ್ನ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ಸೊ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ವಿಡಿಯೋ ಮಾಡ್ತಿರುವಂತಹ ಸಬ್ಜೆಕ್ಟ್ ಒಂದು ದಿನಕ್ಕೆ ಎಷ್ಟು ಬಾರಿ ಸೆಕ್ಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತಾ ಹೋಗ್ತಾನೆ. ಸೊ ಮತ್ತೆ ಆಗ್ತಾಡ ಪಟ ಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಪಟ ಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ವಿಡಿಯೋ. ನಾನು ಶೂಟ್ ಮಾಡ್ತಿರುವಂತಹ ವಿಡಿಯೋ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿರುವಂತಹ ವಿಡಿಯೋ ಇದು. ಎಷ್ಟು ಬಾರಿ ಸೆಕ್ಸ್ ಮಾಡ್ಬೇಕು ಅಂತ. ಸೊ ಈ ಕ್ವಶನ್ ಹೇಗಿದೆ ಅಂದ್ರೆ, ಎಷ್ಟು ಬಾರಿ ಊಟ ಮಾಡ್ಬೇಕು ಅಂತ ಹೇಳುವಾಗಿದೆ. ಸೊ ಒಂದು ಮನುಷ್ಯನ ಕೆಪಾಸಿಟಿ ಎಷ್ಟಿರುತ್ತೋ, ಹೊಟ್ಟೆ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಊಟ ಮಾಡ್ತಾನೆ. ಅದೇ ರೀತಿ ಸೆಕ್ಸ್ ಕೂಡ ಹೌದು, ಡಿಪೆಂಡ್ ಆಗುತ್ತೆ, ಅದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಬ್ರಿಗೆ ಒಂದ್ ಬಾರಿ ಸೆಕ್ಸ್ ಮಾಡಿದ್ರೆ ಸುಸ್ತಾಗತ್ತೆ, ಇನ್ನೊಬ್ರಿಗೆ ಸೊ ನಾಲ್ಕು ಬಾರಿ ಕೂಡ ಸೆಕ್ಸ್ ಮಾಡಿದ್ರೆ ಅವರಿಗೆ ಸುಸ್ತಾಗಲ್ಲ. ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಸೊ ಈ ಸೆಕ್ಸ್ ಹೇಳುವಂತದ್ದು ಒಂದು ಏನ್ ಹೇಳ್ತಾರೆ, ಸ್ಟ್ರೆಸ್ ರಿಲೀಫ್ ಅಂತಾನೆ ಹೇಳ್ತಾರೆ. ಸೊ ಹೊಸದಾಗಿ ಯಾರು ಮದುವೆ ಆಗಿರ್ತಾರೆ ಅಂತವ್ರಲ್ಲಿ ಏನಾಗುತ್ತೆ, ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಹೇಳುವಂತದ್ದು ತುಂಬಾನೇ ಜಾಸ್ತಿ ಇರುತ್ತೆ, ಅಂಡ್ ಅವ್ರಿಗೇನೋ ಒಂದು ಹೊಸದು ಅಂತ ಅನ್ಸುತ್ತೆ. ಸೊ ಎಷ್ಟು ಬಾರಿ ಸೆಕ್ಸ್ ಮಾಡ್ಬೇಕು, ಸೊ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಹೇಗ್ ಸೆಕ್ಸ್ ಮಾಡ್ಬೇಕು, ಎಷ್ಟು ಟೈಮ್ ಸೆಕ್ಸ್ ಮಾಡ್ಬೇಕು ಅಂತ ಅವರಿಗೆ ಮಾಹಿತಿ ಇರಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸೆಕ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಸೊ ಇದರಿಂದ ಏನಂದ್ರೆ ಅವರಿಗೆ ಆಮೇಲೆ ಸುಸ್ತಾಗತ್ತೆ. ಸೊ ದೇ ಕೀಪ್ ಆನ್ ಆಸ್ಕಿಂಗ್ ಮೀ ಕ್ವಶನ್, ನನ್ನ ಹತ್ರ ಕ್ವಶನ್ ಕೇಳ್ತಾನೆ ಇರ್ತಾರೆ, ಸುಸ್ತಾಗತ್ತೆ, 4 ಟೈಮ್ಸ್ ಮಾಡಿದ್ದೇನೆ ಮೇಡಮ್, ಆ ತರ ಅಲ್ಲ. ಬಟ್ ಆ ತರ ಅಲ್ಲ, ಈ ಸೆಕ್ಸ್ ಹೇಳುವಂತದ್ದು ನಿಮ್ಗೆ ಹೇಗೆ ಇಂಪಾರ್ಟೆಂಟ್, ಲೇಡೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಹೇಗೆ ಆರ್ಗೇಸಮ್ ಆಗುತ್ತೋ ಅದೇ ರೀತಿ ಲೇಡೀಸ್ ಅಲ್ಲೂ ಕೂಡ ಆರ್ಗೇಸಮ್ ಆಗುತ್ತೆ. ನಿಮ್ಗೆ ಹೇಗೆ ವೀರ್ಯ ಸ್ಕಲನ ಆಗುತ್ತೋ ಹೆಣ್ಮಕ್ಳಲ್ಲೂ ಕೂಡ ಸ್ಕಲನ ಹೇಳುವಂತದ್ದಾಗತ್ತೆ. ಸೊ ಇದನ್ನ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವು ಸೆಕ್ಸ್ ಮಾಡಿ ವೀರ್ಯ ಸ್ಕಲನ ಮಾಡಿಬಿಟ್ರೆ ಸೊ ಅದು ನಿಮ್ಗೆ ಸೆಕ್ಸ್ ಅಂತ ಅನ್ಸ್ಬೋದು, ಬಟ್ ಹೆಣ್ಮಕ್ಳಿಗೆ ಸ್ಯಾಟಿಸ್ಫೈ ಆಗದೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಸೊ ನೀವು ವೀರ್ಯ ಸ್ಕಲನ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಒಂದ್ ಟೈಮ್ ಮಾಡಿ, ಬಟ್ ಅದರಲ್ಲಿ ಆರ್ಗೇಸಮ್ ಆಗುವಂತ ನಿಮ್ಗಾಗಿರುತ್ತೆ, ಬಟ್ ನಿಮ್ಮ ಪಾರ್ಟ್ನರ್ಗೆ ಆರ್ಗೇಸಮ್ ಆಗಿದೆಯಲ್ಲ ಅಂತ ಫಸ್ಟ್ ಒಂದ್ಸಲ ಚೆಕ್ ಮಾಡಿ. ಬಿಕಾಸ್ ಅನ್ಸಾಟಿಸ್ಫೈಡ್ ಅಂತ ಏನ್ ಹೇಳ್ತಾರೆ, ಸೊ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ಬೋದು ಸಿಗೋದಿಲ್ಲ. ಸೊ ಅಂತದಲ್ಲಿ ನೀವು 4 ಬಾರಿ ಸೆಕ್ಸ್ ಮಾಡಿದ್ರು ಕೂಡ ಅದು ವೇಸ್ಟ್ ಆಗಿರುತ್ತೆ, ಅದು ಸಂಪೂರ್ಣವಾದ ಸೆಕ್ಸ್ ಅಂತ ಅನ್ಸ್ಕೊಳ್ಳಲ್ಲ. ಈಗ ನೀವು ಒಂದೇ ಬಾರಿ ಸೆಕ್ಸ್ ಮಾಡಿ ನಿಮ್ಮ ಪಾರ್ಟ್ನರ್ಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದೀರಾ ಅಂದ್ರೆ ದನ್ ಇಟ್ಸ್ ಕಾಲ್ಡ್ ಅಸ್ ಸಂಪೂರ್ಣವಾದ ಸೆಕ್ಸ್ ಮಾಡಿದೀರಾ ಅಂತ ಅರ್ಥ. ಸೊ ಇವಾಗ ಅರ್ಥ ಆಯ್ತು ಅಂತ ತಿಳ್ಕೊತೀನಿ, ನೀವು ಎಷ್ಟು ಬಾರಿ ಸೆಕ್ಸ್ ಮಾಡಿದಿರಿ ಅಂತ ಅರ್ಥ ಇಂಪಾರ್ಟೆಂಟ್ ಅಲ್ಲ. ಸೊ ನಿಮ್ಮ ಸೆಕ್ಸ್ ಹೇಳುವಂತರು ನಿಮ್ಮ ಪಾರ್ಟ್ನರ್ಗೆ ಎಷ್ಟು ಸುಖ ಕೊಟ್ಟಿದೆ ಹೇಳುವಂತದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಆದರ್ಶನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.